ನಾಗರಿಕತೆ ಬೆಳೆದಂತೆ ಮನುಷ್ಯ ಮತ್ತು ಸಾಕುಪ್ರಾಣಿಗಳ ಮಧ್ಯೆ ಒಡನಾಟ ಹೆಚ್ಚಾಗ್ತಿದೆ. ಅದರಲ್ಲೂ ಶ್ವಾನ ಬೆಕ್ಕುಗಳ ಮೇಲೆ ವಿಶೇಷ ಪ್ರೀತಿ ಇಟ್ಕೊಂಡಿರ್ತಾರೆ. ಶ್ವಾನಕ್ಕೆ ಬಹುಬೇಗ ರೇಬಿಸ್ ಕಾಯಿಲೆ ತಗಲುತ್ತೆ. ಇದರಿಂದ ಮನುಷ್ಯರಿಗೂ ಅಷ್ಟೇ ವೇಗವಾಗಿ ಸೋಂಕು ಹರಡುತ್ತೆ. ಸಾಕುಪ್ರಾಣಿಗಳಿಗೆ ರೋಗ ನಿರೋಧಕ ರೇಬಿಸ್ ಲಸಿಕೆಗಳನ್ನು ಹಾಕುವುದರಿಂದ ಕಾಯಿಲೆಯನ್ನು ತಡೆಗಟ್ಟಲು ಸಾಧ್ಯ. ಆ ನಿಟ್ಟಿನಲ್ಲಿ ನರಿಯಂದಡ ಗ್ರಾಮ ಪಂಚಾಯಿತಿ ಹಾಗೂ ಪಶು ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಚಯ್ಯಂಡಾಣೆಯ ಪಶುವೈದ್ಯ ಶಾಲೆಯಲ್ಲಿ ಉಚಿತ ರೇಬಿಸ್ ಲಸಿಕಾ ಶಿಬಿರ ನಡೆಯಿತು. ನರಿಯಂದಡ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಜನರು ತಮ್ಮ ಮನೆಯ ಶ್ವಾನಗಳನ್ನು ಕರೆತಂದು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಶಿಬಿರದಲ್ಲಿ 70ಕ್ಕೂ ಹೆಚ್ಚು ಶ್ವಾನಗಳಿಗೆ ರೇಬಿಸ್ ಲಸಿಕೆ ನೀಡಲಾಯಿತು. ರೇಬಿಸ್ ಕಾಯಿಲೆ ಇಡೀ ವಿಶ್ವದಾದ್ಯಂತ ವ್ಯಾಪಿಸಿದ್ದು ಲಸಿಕೆಯಿಂದ ಗುಣಪಡಿಸಬಹುದಾದರೂ ಜನರು ಕಾಯಿಲೆ ಬಾರದಂತೆ ಎಚ್ಚರ ವಹಿಸಬೇಕು. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಪಶು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶಿಲ್ಪಾ, ನಿವೃತ್ತ ಹಿರಿಯ ಪಶು ವೈದ್ಯ ಪರೀಕ್ಷಕ ಡಾಕ್ಟರ್ ಪಳಂಗಪ್ಪ, ಚಯ್ಯಂಡಾಣೆ ಪಶು ವೈದ್ಯ ಪರೀಕ್ಷಕ ಗುರುರಾಜ್, ನರಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ, ಸದಸ್ಯೆ ನೇತ್ರಾವತಿ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಬಿದ್ದಪ್ಪ, ಸಂಜೀವಿನಿ ಒಕ್ಕೂಟದ ಪಶು ಸಖಿ ಮೀನಾಕ್ಷಿ, ಎಂಬಿಕೆ ವಸಂತಿ, ರೋಹನ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಇದ್ದರು. ವೀಕ್ಷಕ ವರದಿ ಅಶ್ರಫ್, ಚಯ್ಯಂಡಾಣೆ.